ಪ್ಲೇಟೊ ಖಂಡಿತವಾಗಿಯೂ ಮನುವನ್ನು ಕೇಳಿರ್ಲಿಕ್ಕಿಲ್ಲ ಪ್ಲೇಟೋಗೆ ವೇದ ಉಪನಿಷತ್ತು ಗೊತ್ತಿಲ್ಲ ಆದರೆ ಪ್ರಾಚೀನ ಗ್ರೀಸ್ನಲ್ಲಿ ಈ ವಿಂಗಡಣೆ ಹಾಗೆ ಬಂತು ಭಯಂಕರವಾದಂಥ ಅಸ್ಪೃಶ್ಯತೆ ಈ ರೀತಿಯಾದಂಥ ವಿಂಗಡಣೆಗಳಿರುವ ದೇಶವನ್ನು ಒಡೆದು ಆಡಲಿಕ್ಕೆ ಇದಕ್ಕಿಂತ ಹೇಳಿಸಿದಂಥ ಗ್ರಂಥ ಇಲ್ಲ ಇನ್ನೊಂದಿಲ್ಲ ಅನ್ವೇಷ್ ಮನುಸ್ಮೃತಿ ಅನ್ನೋದು ಒಂದು ಗ್ರಂಥ ಅಲ್ಲ ಮನುಸ್ಮೃತಿಯ ಸುಮಾರು ಐವತ್ತಕ್ಕೂ ಹೆಚ್ಚು ಮ್ಯಾನಿಪ್ಕ್ರಿಪ್ಗಳು ತಾಳೆಗರಿಯ ಕೃತಿಗಳು ಸಿಕ್ಕಿದಾವೆ ಅವುಗಳಲ್ಲಿ ಭಾಳಷ್ಟು ಹಳ ನಾಶ ಆಗಿ ಹೋಗಿದ್ದಾವೆ ಉಳ್ಕೊಳ್ಳಿಲ್ಲ ಪ್ಲೇಟೋ ತನ್ನ ರಿಪಬ್ಲಿಕ್ನಲ್ಲಿ ಯಾವ ಈ ನಾಲ್ಕು ವರ್ಗಗಳನ್ನು ವರ್ಣಗಳನ್ನು ಪುರುಷ ಸೂಕ್ತ ಮತ್ತು ಭಗವದ್ಗೀತೆ ಮತ್ತು ಮನುಸ್ಮೃತಿ ಹೇಳ್ತದೋ ಇಂತಹದೇ ನಾಲ್ಕು ವರ್ಗಗಳನ್ನು ಪ್ಲೇಟೋ ಹೇಳ್ತಾನೆ ನನಗೆ ನಿಜವಾಗಿಯೂ ರಿಪಬ್ಲಿಕ್ನಲ್ಲಿ ಇದನ್ನು ಓದಿದಾಗ ಆಶ್ಚರ್ಯ ಎಲ್ಲ ಬೌದ್ಧಿಕವಾಗಿ ಆಘಾತ ಆಯಿತು ಯಾಕೆ ಅಂದರೆ ಇಟ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಪ್ಲೇಟೋ ಅವನ ರಿಪಬ್ಲಿಕ್ನಲ್ಲಿ ಒಂದು ಆದರ್ಶ ರಾಜ್ಯವನ್ನು ನಿರ್ಮಿಸ್ತಾನೆ ನೀವು ಅದನ್ನು ಐಡಿಯಲ್ ಸ್ಟೇಟ್ ಅಂತ ನಾವು ಹೇಳ್ತೇವೆ ಅವನೇನು ಹೇಳ್ತಾನೆ ಅಂದರೆ ಆ ನನ್ನ ಅವನ ಆದರ್ಶ ರಾಜ್ಯದಲ್ಲಿ ನಾಲ್ಕು ವರ್ಗಗಳು ಆಳುವವರು ರೂಲರ್ಸು ಆಳುವವರು ಮಾಡುವ ಆಜ್ಞೆಗಳನ್ನು ಕಾರ್ಯರೂಪಕ್ಕೆ ಇಳಿಸುವವರು ಅವರನ್ನು ಅವನು ಆಕ್ಸಿಯಲೇರೀಸ್ ಅಂತ ಕರೀತಾನೆ ಇನ್ನು ಉಳಿದ ಮೂರು ಮತ್ತು ನಾಲ್ಕನೇ ವರ್ಗದವರು ಕುಶಲಕರ್ಮಿಗಳು ಬಡಗಿಗಳು ಇತ್ಯಾದಿ ಮತ್ತು ಗುಲಾಮರು ವರ್ಗಗಳು ಹೇಳ್ತಾನೆ ಆದ ಆಗ ಅವನೊಂದು ಭಾಳ ಮುಖ್ಯವಾದ ವಿಷಯ ಹೇಳ್ತಾನೆ ಸರಿಯಪ್ಪ ಈ ನಾಲ್ಕು ವರ್ಗಗಳನ್ನು ನಾನು ಉಂಟು ಅಂತ ನನ್ನ ಅಧ್ಯಕ್ಷರಾದಲ್ಲಿ ಹೇಳ್ತೇನೆ ಆದರೆ ಈ ಮೂಲಕ ಇವರನ್ನು ಆಳುವುದು ಹೇಗೆ ಆಳುವವರು ಕೆಳಗಿನ ವರ್ಗದವರನ್ನು ಕಾರ್ಮಿಕರನ್ನು ಕುಶಲಕರ್ಮಿಗಳನ್ನು ಮತ್ತು ಗುಲಾಮರನ್ನು ಆಳಬೇಕು ಹೇಗೆ ಆಳುವುದು ಅದಕ್ಕೆ ಅವನು ಒಂದು ಕತೆ ಹೇಳ್ತಾನೆ ನಾನು ಹೇಳ್ತೇನೆ ಆಳುವವರನ್ನು ಮತ್ತು ಆಳುವವರ ಆಜ್ಞೆಗಳನ್ನು ಅನುಷ್ಠಾನ ತರುವವರನ್ನು ಮತ್ತು ಕುಶಲಕರ್ಮಿಗಳನ್ನು ಮತ್ತು ಗುಲಾಮರನ್ನು ಉದ್ದೇಶಿಸಿ ನಾನು ಹೇಳ್ತೇನೆ ನೋಡಿ ನೀವೆಲ್ಲ ನಿಜವಾಗಿಯೂ ನೀವು ಸೋದರ ಸೋದರಿಯರು ಹೋದೆ ಆದರೆ ನೀವು ತಿಳಿದ ಹಾಗೆ ನಿಮ್ಮ ವಿದ್ಯೆ ಶಿಕ್ಷಣ ಸಂಸ್ಕಾರ ಅದೆಲ್ಲ ನಿಜ ಅಲ್ಲ ನಿಜವಾಗಿ ನೀವೆಲ್ಲ ಭೂಮಿಯ ಒಳಗಡೆ ಇದ್ವಿ ಒಂದು ದಿವಸ ಭೂಮಿ ತಾಯಿ ನಿಮ್ಮನ್ನೆಲ್ಲ ಭೂಮಿಯಿಂದ ಹೊರಗಡೆ ಬಿಡುಗಡೆ ಮಾಡಿದ್ಲು ಬಿಡುಗಡೆ ಮಾಡುವಾಗ ಆಳ್ಲಿಕ್ಕೆ ಸಮರ್ಥರಾದವರನ್ನು ಬಿಡುಗಡೆ ಮಾಡುವಾಗ ದೇವರು ಸ್ವಲ್ಪ ಚಿನ್ನ ಬೆರೆಸಿದ ಆಳುವವರ ಅನುಷ್ಠಾನ ಅವರ ಕ ನಿಯಮಗಳನ್ನು ಅನುಷ್ಠಾನಗೊಳಿಸುವವರು ಆಕ್ಸಿಲರೀಸ್ ನಮ್ಮಲ್ಲಿ ಹೇಳುವುದಾದರೆ ಬ್ರಾಹ್ಮಣ ಮತ್ತು ಕ್ಷತ್ರಿಯ ಅಂತ ಹೇಳ್ಬೋದು ಇವರನ್ನು ಅವನು ಸೃಷ್ಟಿಸುವಾಗ ಸ್ವಲ್ಪ ಬೆಳ್ಳಿ ಬೆರೆಸಿದ ಇನ್ನು ಉಳಿದವರನ್ನು ಕುಶಲಕರ್ಮಿಗಳು ಗುಲಾಮರು ಕೆಲಸಗಾರರು ಇವರನ್ನು ಅವನು ಸೃಷ್ಟಿಸುವಾಗ ಕಂಚು ಮತ್ತು ಸತ್ವವನ್ನು ಬೆರೆಸಿದ ಅಂದರೆ ನೀವು ಮನುಸ್ಮೃತಿಯಲ್ಲಿ ಮತ್ತು ಪುರುಷ ಸೂಕ್ತದಲ್ಲಿ ಭಗವದ್ಗೀತೆಯಲ್ಲಿ ತಲೆ ಭುಜ ತೊಡೆ ಕಾಲು ಅಂತ ಡಿಸೈನಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ ಹೇಳಿದರೆ ಅವನು ಚಿನ್ನ ಬೆಳ್ಳಿ ನಾಣ್ಯದ ರೂಪದಲ್ಲಿ ಕಡಿಮೆ ಕಡಿಮೆ ಬೆಲೆ ಇರುವಂತಹ ಇನ್ ದ ಡಿಸೆಂಡಿಂಗ್ ಆರ್ಡರ್ ಆಫ್ ವ್ಯಾಲ್ಯೂ ಹೇಳ್ತಾನೆ ನನ್ನ ಪ್ರಶ್ನೆ ಪ್ಲೇಟೋ ಖಂಡಿತವಾಗಿಯೂ ಮನುವನ್ನು ಕೇಳಿರ್ಲಿಕ್ಕಿಲ್ಲ ಇಲ್ಲ ಪ್ಲೇಟೋಗೆ ವೇದ ಉಪನಿಷತ್ತು ಗೊತ್ತಿಲ್ಲ ಆದರೆ ಪ್ರಾಚೀನ ಗ್ರೀಸ್ನಲ್ಲಿ ಈ ವಿಂಗಡಣೆ ಹಾಗೆ ಬಂತು ಅದಕ್ಕೆ ಇದನ್ನು ಓದಿದಾಗ ನನಗೇನು ಅನ್ನಿಸ್ತು ಅಂತ ಹೇಳಿದರೆ ಇದು ಪ್ರಪಂಚದಾದ್ಯಂತ ಪ್ರಾಶಃ ಎಲ್ಲ ದೇಶಗಳಲ್ಲಿಯೂ ಪ್ರಭುತ್ವ ತನ್ನ ಆಳ್ವಿಕೆಯನ್ನು ಸಮರ್ಥಿಸಲಿಕ್ಕೆ ಮಾಡ್ತದೆ ಆಗ ಒಬ್ಬ ಶಿಷ್ಯ ಕೇಳ್ತಾನೆ ನಿನ್ನ ಈ ಕಥೆಯನ್ನು ಯಾರು ನಂಬ್ತಾರೆ ಅವನು ಹೇಳ್ತಾನೆ ನಂಬುವ ಹಾಗೆ ಮಾಡಬೇಕು ಹೇಗೆ ಮಾಡೋದು ಅದಕ್ಕೆ ನಾನು ಒಂದು ಉದಾತ್ತ ಸುಳ್ಳನ್ನು ಸೃಷ್ಟಿಸ್ತೇನೆ ಅವನದನ್ನು ನೋಬಲ್ ಫಾಲ್ಸುಡ್ ಅಂತ ಕರಿತಾನೆ ಏನು ನೋಬಲ್ ಫಾಲ್ಸುಡ್ಡು ಈ ಕಥೆಯೇ ನೋಬಲ್ ಫಾಲ್ಸುಡ್ಡು ಇದನ್ನು ಯಾರು ನಂಬ್ತಾರೆ ಅವನು ಹೇಳ್ತಾನೆ ಮೊದಲನೇ ತಲೆಮಾರು ನಂಬದೇ ಇರ್ಬೋದು ಎರಡನೇ ತಲೆಮಾರು ನಂಬದೇ ಇರ್ಬೋದು ನೀವು ಹೇಳ್ತಾ ಹೋಗಿ ನಂಬ್ತಾರೆ ಅಂತ ಇದನ್ನು ಈಗ ನಾವು ನಮ್ಮ ಇವತ್ತಿನ ದೇಶಕ್ಕೆ ಪ್ರಪಂಚಕ್ಕೆ ಅನ್ವಯಿಸಿದರೆ ನೂರಕ್ಕೆ ನೂರು ಸತ್ಯ ಉದಾಹರಣೆಗೆ ರೋಟಿ ಕಪಡ ಮಕಾನ್ ಜೈ ಜವಾನ್ ಜೈ ಕಿಸಾನ್ ರೈತರಿಗೆ ಭತ್ತದ ತೆನೆ ಮಕ್ಕಳಿಗೆ ಹಾಲಿನ ಕೆನೆ ಮಕ್ಕಳಿಲ್ಲದವರಿಗೆ ಮಕ್ಕಳು ಗಂಡ ಇಲ್ಲದವರಿಗೆ ಗಂಡ ಹೆಂಡತಿ ಇಲ್ಲದವರಿಗೆ ಹೆಂಡತಿ ಇಂತಹ ಘೋಷಣೆಗಳನ್ನು ನಿಮ್ಮ ಅಕೌಂಟಿಗೆ ನಾವು ಹತ್ತು ಲಕ್ಷ ಹಾಕ್ತೇವೆ ಅತ್ತೆ ಅಕೌಂಟಿಗೆ ಹತ್ತು ಲಕ್ಷ ಸೊಸೆ ಅಕೌಂಟಿಗೆ ಐದು ಲಕ್ಷ ಈ ರೀತಿಯಾದಂಥ ಘೋಷಣೆಗಳು ಸುಳ್ಳುಗಳು ಸುಳ್ಳುಗಳು ಉದಾತ್ತ ಸುಳ್ಳುಗಳು ಪ್ಲೇಟೋ ತತ್ವಶಾಸ್ತ್ರಜ್ಞನ ಮಾತಿನಲ್ಲಿ ಹೇಳುವುದಾದರೆ ಉದಾತ್ತ ಸುಳ್ಳುಗಳನ್ನು ನಾವು ಹೇಳ್ತಲೇ ಬಂದಿದ್ದೇವೆ ಈಗ ಯಾವ ಕಾಲ ಬಂದಿದೆ ಅಂತ ಹೇಳಿದರೆ ಒಂದು ಕೊಂಡರೆ ಒಂದು ಉಚಿತ ನಾಳೆ ಬರ್ಬೋದು ಅಕ್ಕನನ ಮದುವೆ ಆದರೆ ತಂಗಿ ಉಚಿತ ಅಣ್ಣನನ್ನು ಮದುವೆ ಆದರೆ ತಮ್ಮ ಉಚಿತ ಹೇಳೋ ಕಾಲವೂ ಬರ್ಬೋದು ನಾನಿದನ್ನು ಯಾಕೆ ಹೇಳಿದೆ ಅಂತ ಹೇಳಿದರೆ ನೋಬಲ್ ಫಾಲ್ ಫುಡ್ ಇಲ್ಲದೆ ಅದು ತಪ್ಪು ಅಂತ ಹೇಳಲಿಕ್ಕೆ ಯಾವುದೇ ಒಂದು ಸಮಾಜವನ್ನು ಆಳಬೇಕಾದ್ರೆ ಜನರಿಗೆ ಎರಡು ರೀತಿಯಲ್ಲಿ ಜನರನ್ನು ಆಳ್ಬೋದು ಒಂದು ಬಲತ್ಕಾರದ ಮೂಲಕ ಮಿಲಿಟ್ರಿ ಮತ್ತು ಪೊಲೀಸ್ ಪಡೆಯ ಮೂಲಕ ಹೌದು ಇನ್ನೊಂದು ಜನರಿಗೆ ಆಶ್ವಾಸನೆಗಳನ್ನು ಉದಾತ್ತವಾದ ಸುಳ್ಳುಗಳನ್ನು ಅಪೀಸ್ಮೆಂಟಿನ ಮೂಲಕ ಆಳುವಂಥದ್ದು ಇದು ಎಲ್ಲ ಪ್ರಭುತ್ವಗಳು ಎಲ್ಲ ದೇಶದಲ್ಲೂ ಮಾಡಿದ್ದಾವೆ ಆದ್ದರಿಂದ ನಾವು ಏನು ತಿಳ್ಕೊಳ್ಬೇಕು ಅಂತ ಹೇಳಿದರೆ ಮನುಸ್ಮೃತಿ ಮಾತ್ರ ಈ ಬ್ರಾಹ್ಮಣರ ಪ್ರಾಬಲ್ಯವನ್ನು ಹಿತಾಸಕ್ತಿಯನ್ನು ಉಳಿಸ್ಲಿಕ್ಕಾಗಿಯೋ ಕ್ಷತ್ರಿಯರ ಹಿತಾಸಕ್ತಿಯನ್ನು ಉಳಿಸ್ಲಿಕ್ಕಾಗಿಯೋ ರಚಿತವಾದ ಗ್ರಂಥ ಅಲ್ಲ ಇದು ಪ್ರಾಯಶಃ ಪ್ರಪಂಚದ ರಾಜಕಾರಣದ ಬಗ್ಗೆ ಇರುವಂಥ ಒಂದು ಸಾರ್ವಕಾಲಿಕವಾದ ಸತ್ಯ ಅಂತ ನನಗನ್ನಿಸ್ತದೆ ಆದ್ದರಿಂದ ನನಗೆ ಅಥವಾ ಸಮಾಜದ ಬಗ್ಗೆ ಇರುವಂಥ ಒಂದು ನೋಟವೂ ಇರ್ಬೋದು ಸಮಾಜದ ಬಗ್ಗೆ ಇರುವಂಥ ನೋಟ ಇರ್ಬೋದು ಅಷ್ಟು ಮಾತ್ರ ಅಲ್ಲ ಸಮಾಜವನ್ನು ಆಳಬೇಕಾದ್ರೆ ನೀವು ಈ ಥರ ಮಾಡಬೇಕು ಪರೋಕ್ಷವಾಗಿ ಹೌದು ಇದೊಂದು ಸಂವಿಧಾನ ಅವ್ರದ್ದೇ ಆದಂಥದ್ದು ಯಾಕಂದರೆ ನೀವು ಚಾಣಕ್ಯನ ಅರ್ಥಶಾಸ್ತ್ರ ಓದಿದರೆ ಚಾಣಕ್ಯ ಒಂದು ಕಡೆಯಲ್ಲಿ ಏನು ಹೇಳ್ತಾನೆ ಅಂದರೆ ರಾಜನಾದವ ದೇವಸ್ಥಾನದಲ್ಲಿ ದೇವರ ಮೂರ್ತಿಯ ಹಿಂದೆ ಅವಿತು ಕೂತ್ಕೊಂಡು ಅಕ ಆಕಾಶ ಅವ ಅಶರೀರವಾಣಿ ಆಯಿತು ಅಂತ ಹೇಳಿ ಜನರಿಗೆ ಆಜ್ಞೆಗಳನ್ನು ಸೂಚನೆಗಳನ್ನು ಕೊಡಬೇಕು ಬಂದ ಜನ ಇದು ದೇವರ ದೇವವಾಣಿಯಿಂದ ತಿಳಿದು ಅದನ್ನು ಅದರ ಪ್ರಕಾರ ನಡೆದುಕೊಳ್ತಾರೆ ಅಂತ ಚಾಣಕ್ಯ ಹೇಳ್ತಾನೆ ಮನು ನೀವು ರಾಜಕೀಯ ತಂತ್ರ ಇದು ಇದು ನಿಜವಾಗಿ ರಾಜಕೀಯ ತಂತ್ರ ಆದ್ದರಿಂದ ನಾನೇನು ಹೇಳ್ತೇನೆ ಏನು ಅಂದರೆ ಮನುಸ್ಮೃತಿ ಮಾಡುವಂತಹ ಈ ನಾಲ್ಕು ವರ್ಗೀಕರಣ ಅದು ನೆನ್ಪಿಟ್ಕೊಳ್ಳಿ ವರ್ಣ ಜಾತಿ ಅಲ್ಲ ಮುಂದಕ್ಕೆ ಮನುಸ್ಮೃತಿಯಲ್ಲಿ ಜಾತಿ ಅನ್ನೋ ಶಬ್ದ ಬರ್ತದೆ ಅದನ್ನು ನಾನು ಮುಂದೆ ಹೇಳ್ತೇನೆ ನಾವು ವರ್ಣ ಅಂದರೆ ಜಾತಿ ಅಂತ ತಿಳಿದಿರೇವೆ ಅಲ್ಲ ಯಾಕಂದರೆ ನಾವು ವರ್ಣ ಮಾಲೆ ಕನ್ನಡದ ವರ್ಣ ಮಾಲೆ ಜಾತಿ ಮಾಲೆ ಅಲ್ಲ ಅದು ಸಂಗೀತದಲ್ಲಿ ವರ್ಣ ಅನ್ನುವಂಥ ಒಂದು ರಚನೆ ಮಾಡ್ತಾರೆ ಅದು ಜಾತಿ ಅಲ್ಲ ಅದು ವರ್ಣ ಅನ್ನೋದಕ್ಕೆ ಕಲರ್ ಅನ್ನು ಅರ್ಥ ಉಂಟು ಇಲ್ಲಿ ವರ್ಣ ಅನ್ನುವುದು ಒಂದು ಕ್ಯಾಟಗರಿ ಇಟ್ ಇಸ್ ಎ ಕ್ಲಾಸ್ ನಾಟ್ ಎ ಕ್ಯಾಸ್ಟ್ ಈ ಅರ್ಥಗಳಲ್ಲಿ ನಾವು ತಗೊಳ್ಬೇಕು ಇನ್ನೊಂದು ನೀವು ಗಮನಿಸಬಹುದಾದ ಏನಂತ ಹೇಳಿದರೆ ಮನುಸ್ಮೃತಿಯನ್ನು ಒಬ್ಬ ಗಂಭೀರವಾಗಿ ಓದಿದರೆ ಅವನು ಪಾಶ್ಚಾತ್ಯ ತತ್ವಜ್ಞಾನವನ್ನು ಪಾಶ್ಚಾತ್ಯ ಸಾಹಿತ್ಯವನ್ನು ಪಾಶ್ಚಾತ್ಯ ವಿಚಾರಧಾರೆಯನ್ನು ಸ್ವಲ್ಪ ಅಭ್ಯಾಸ ಮಾಡಿದ್ದಿದ್ರೆ ಅದ್ಭುತವಾದ ಕೆಲವು ಸಾಮ್ಯಗಳು ಕಾಣ್ತವೆ ಏನು ಹೇಳಿದರೆ ಮನುಸ್ಮೃತಿ ಗರುಡ ಪುರಾಣ ಕೌಟಿಲ್ಯನ ಅರ್ಥಶಾಸ್ತ್ರ ಮತ್ತು ಹದಿನೇಳನೇ ಶತಮಾನದ ಬ್ರಿಟಿಷ್ ಫಿಲಾಸಫರ್ ಪೊಲಿಟಿಕಲ್ ಫಿಲಾಸಫರ್ ಜಾನ್ ಹಾಬ್ಸ್ನ ಲೆವಾಯತನ್ ಅಂತ ಒಂದು ಗ್ರಂಥ ಉಂಟು ಅದು ಮನುಸ್ಮೃತಿ ಹಾಗೆ ಉದ್ಗ್ರಂಥ ಭಾಳ ಹಳೆಯ ಇಂಗ್ಲೀಷು ಹದಿನೇಳನೇ ಶತಮಾನ ಲೆವಾಯತನ್ ಮತ್ತು ಕಳೆದ ಶತಮಾನದ ಕೊನೆಯಲ್ಲಿ ರಚಿತವಾದಂಥ ಅರ್ನೆಸ್ಟ್ ಬೆಕರ್ನ ದಿ ಡಿನಾಯಲ್ ಆಫ್ ಡೆತ್ ಎರಡು ಪುರಾಣ ಮತ್ತು ಕಠೋಪನಿಷತ್ತು ಇವೆಲ್ಲವುಗಳೂ ಕೂಡ ಒಂದು ರೀತಿಯಲ್ಲಿ ಹುಟ್ಟು ಸಾವು ಅಪರಾಧ ಶಿಕ್ಷೆ ಸಮಾಜದ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತವೆ ಅಂದರೆ ಮನಸ್ಪೃತಿಯನ್ನು ನೀವು ಇವುಗಳ ಒಟ್ಟಿ ತುಲನೆ ಮಾಡಿ ನೋಡಿದರೆ ಈ ಗ್ರಂಥ ನಾವು ತಿಳಿದಷ್ಟು ಸರಳ ಅಲ್ಲ ಅಂತ ಅನ್ನಿಸ್ತದೆ ಯಾಕಂದರೆ ಕಠೋಪನಿಷತ್ನಲ್ಲಿ ಯಮ ಮತ್ತು ನಚಿಕೇತನ ನಡುವೆ ಸಂವಾದ ನಡೆಯುವಾಗ ಯಮ ಹೇಳ್ತಾನೆ ನಚಿಕೇತನಿಗೆ ನೀನು ಬೇಕಾದ್ದನ್ನು ಕೇಳು ಸಂಪತ್ತು ಕೇಳು ದನ ಕೇಳು ಚಿನ್ನ ಕೇಳು ಏನು ಬೇಕಾದರೂ ಕೇಳು ಆದರೆ ಮರಣಾನಂತರ ಸತ್ತ ನಂತರ ಏನಾಗ್ತೀರಿ ಅಂತ ಕೇಳಬೇಡ ನಚಿಕೇತೋ ಮರಣಂ ಮಾನುಪ್ರಾಕ್ಷಿಹಿ ಅಂತ ಹೇಳ್ತಾನೆ ಅದರ ಧ್ವನಿ ಆಗಿದೆ ಅಂದರೆ ನಚಿಕೇತೋ ಮರಣಂ ಮಾನುಪ್ರಾಕ್ಷಿಹಿ ಮಾರಾಯ ನಚಿಕೇತ ದಮ್ಮಯ ಸತ್ತನಂತರ ಏನು ಅಂತ ಕೇಳಬೇಡ ಹೇಳ್ಬೇಡ ನೀವು ಈ ಪ್ರಶ್ನೆಯನ್ನು ನೀವು ನಂಬಲಿಕ್ಕಿಲ್ಲ ಮನುಸ್ಮೃತಿ ಕೂಡ ಟ್ಯಾಕಲ್ ಮಾಡ್ತಿದೆ ನಾನು ಆ ಸಾರ್ವಕಾಲಿಕ ಸತ್ಯದ ವಿಷಯಕ್ಕೆ ಬಂದಾಗ ಮನುಸ್ಮೃತಿ ಸಾವನ್ನು ಹೇಗೆ ಪರಿಗಣಿಸ್ತೀರಿ ಅಂತ ಹೇಳ್ತೇನೆ ಅದನ್ನು ನಾವು ಗಮನಿಸಬೇಕಾಗಿದೆ ಆದ್ದರಿಂದ ಇದು ನಾವು ತಿಳಿದಷ್ಟು ಸುಲಭವಾದಂತಹ ಬೇಕಾಬಿಕ್ಕಿಟ್ಟಿಯಾಗಿ ಎಲ್ಲೋ ಎರಡು ಹಾಳೆಗಳನ್ನು ಓದಿ ಖಂಡಿಸಬಹುದಾದಂತಹ ಅಥವಾ ಸಮರ್ಥಿಸಬಹುದಾದ ಗ್ರಂಥವೂ ಅಲ್ಲ ಎರಡೂ ಅಲ್ಲ ಇದು ಮತ್ತು ಇದರ ಇಂಗ್ಲಿಷ್ ಆವೃತ್ತಿಯ ಬಗ್ಗೆ ಗಮನಿಸಿದರೆ ಕೆಲವು ಕುತೂಹಲಕಾರಿ ಅಂಶಗಳು ಕಂಡು ಬರ್ತವೆ ಇದು ಮೊತ್ತ ಮೊದಲ ಬಾರಿಗೆ ಹದಿನೆಂಟನೇ ಶತಮಾನದಲ್ಲಿ ಸಾವಿರದ ಏಳುನೂರ ಎಪ್ಪತ್ತಾರರಲ್ಲಿ ವಿಲಿಯಂ ಜೋನ್ಸ್ ಅನ್ನುವಂಥ ಒಬ್ಬ ಬ್ರಿಟಿಷ್ ಇದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ ಅವನು ಕಲ್ಕತ್ತಾ ಹೈಕೋರ್ಟ್ನ ನ್ಯಾಯಾಧೀಶ ಆಗಿದ್ದ ಜಜ್ ಆಗಿದ್ದ ಈ ಶತಮಾನ ಹದಿನೇಳು ಹತ್ತೊಂಬತ್ತನೇ ಶತಮಾನ ಹದಿನೆಂಟನೇ ಶತಮಾನ ಕಂಡ ಅತ್ಯಂತ ಮೇಧಾವಿ ಅವನು ಅವನು ಆ ಮನುಸ್ಮೃತಿಯನ್ನು ಅನುವಾದ ಮಾಡಿದ ಆನಂತರ ಅದು ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಆಯಿತು ಬ್ರಿಟಿಷರು ಬಂದಾಗ ಇದನ್ನು ಓದಿದ ಬ್ರಿಟಿಷರಿಗೆ ಏನನ್ನಿಸ್ತು ಅಂದರೆ ಈ ದೇಶವನ್ನು ಆಳ್ಲಿಕ್ಕೆ ಹೇಳಿಸಿದ ಗ್ರಂಥ ಇದನ್ನು ಯಾಕಂದರೆ ಜಾತಿ ಬಡತನ ದಾರಿದ್ರ್ಯ ಆಮೇಲೆ ಜಿ ಭಯಂಕರವಾದಂಥ ಅಸ್ಪೃಶ್ಯತೆ ಈ ರೀತಿಯಾದಂಥ ವಿಂಗಡಣೆಗಳಿರುವ ದೇಶವನ್ನು ಒಡೆದು ಆಳ್ಲಿಕ್ಕೆ ಇದಕ್ಕಿಂತ ಹೇಳಿಸಿದಂಥ ಗ್ರಂಥ ಇಲ್ಲ ಇನ್ನೊಂದೆಲ್ಲ ಅನ್ನಿಸಿತು ಎಷ್ಟರ ಮಟ್ಟಿಗೆ ಅನ್ನಿಸಿತು ಅಂತ ಹೇಳಿದರೆ ನೀವು ನಂಬಲಿಕ್ಕಿಲ್ಲ ನಂಬಲಿಕ್ಕೆಲ್ಲ ಲಂಡನ್ನ ಸೈಂಟ್ ಪಾಲ್ಸ್ ಕೆಥೆಡ್ರಲ್ ಇವತಿಗುಂಟು ಲಂಡನ್ನ ಸೈಂಟ್ ಪಾಲ್ ಕೆಥೆಡ್ರನಲ್ಲಿ ಮನುಸ್ಮೃತಿಯನ್ನು ಕೈಯಲ್ಲಿ ಹಿಡಿದುಕೊಂಡಂತಹ ವಿಲಿಯಮ್ ಜೋನ್ಸ್ನ ಪ್ರತಿಷ್ಠೆ ಮೂರ್ತಿಯನ್ನು ಸ್ಥಾಪಿಸಿದ್ದಾರೆ ಅವರಿಗೆ ಎಲ್ಲಿವರೆಗಿದು ಈ ದೇಶವನ್ನು ಆಳ್ಲಿಕ್ಕೆ ಹೇಳಿಸಿದ ಗ್ರಂಥ ಅಂತ ಅನ್ನಿಸ್ತು ಅಂತ ಹೇಳಿದರೆ ಈ ಗ್ರಂಥದ ಮೂಲಕವೇ ಈ ದೇಶದ ಈ ಜನಗಳನ್ನು ಆಳಬೇಕು ಅಂತ ಹೇಳಿ ಮನುಸ್ಮೃತಿಯನ್ನು ಅವರು ಬಹಳ ಚೆನ್ನಾಗಿ ಬಳಸಿಕೊಂಡ್ರು ಈ ಯಾವುದೇ ಐತಿಹಾಸಿಕ ವಿಷಯಗಳು ಗೊತ್ತಿಲ್ಲದೆ ಬ್ರಿಟಿಷರು ನಮ್ಮನ್ನು ಡಿವೈಡ್ ಆ್ಯಂಡ್ ರೂಲ್ ಮಾಡಿದರು ಹೇಳುವಾಗ ಯಾವುದರ ಆಧಾರ ಅವರಿಗೆ ಸಿಕ್ಕಿತು ಹೇಳುವುದು ಗೊತ್ತಿಲ್ಲದೆ ನಾವು ಸುಮ್ಮನೆ ಈಜಿ ಚೇರಲ್ಲಿ ಕೂತು ಟಿ ವಿಯಲ್ಲಿ ಯಾರೋ ಹೇಳಿದ ಮಾತನ್ನು ಕೇಳಿ ಕೊಡಿರಿ ಬಡೀರಿ ಸುಡೀರಿ ಅಂತ ಹೇಳೋದಕ್ಕೆ ಅರ್ಥ ಇಲ್ಲ ಅಂತ ನನಗನ್ನಿಸ್ತಾರೆ ಮತ್ತು ನೀವು ಹೇಳೋದನ್ನು ನೋಡಿದ್ರೆ ನನಗನ್ನಿಸೋದು ಜಾಗತಿಕ ಮಟ್ಟದಲ್ಲಿ ಆ ಕಾಲದಲ್ಲಿ ಬಂದಂಥ ಕಾಂಟೆಂಪ್ರರಿ ಏನು ಸಾಹಿತ್ಯ ಅಥವಾ ಟೆಕ್ಸ್ಟ್ ಅಂತೇನಿದೆ ಅದಕ್ಕೆ ಅದು ಪಾರಸ್ಪರಿಕವಾಗಿ ಅದು ಹೊಂದುತ್ತದೆ ಅಂತಾದರೆ ಆ ಜ್ಞಾನವನ್ನು ಆಗೋದಿಲ್ಲಲ್ಲ ನಾನು ಇದನ್ನು ಏನು ಹೇಳ್ತೇನೆ ಅಂದರೆ ಒಬ್ಬ ತತ್ವಜ್ಞಾನಿ ಯೂಸ್ಲೆಸ್ ನಾಲೆಜ್ ಅಂತ ಒಂದು ಪ್ರಬಂಧ ಬರೆದಿದ್ದೆ ನಿಮಗೆ ಈ ಕಾಲಕ್ಕೆ ಅದು ನಿರುಪಯೋಗಿಯಾದ ಉಪಯೋಗಿಲ್ಲದ ಜ್ಞಾನ ಅಂತ ಅನಿಸ್ಬೋದು ಆದರೆ ಅದಕ್ಕೆ ಮುಂದಿನ ನೂರು ವರ್ಷಗಳ ನಂತರವೋ ನಾನ್ನೂರು ವರ್ಷಗಳ ನಂತರವೋ ಪ್ರತಿಯೊಂದು ಇಂತಹ ಟೆಕ್ಸ್ಟಿಗೆ ಕೂಡ ಅದರದ್ದೇ ಆದಂತಹ ಒಂದು ಮಹತ್ವ ಇರ್ತದೆ ಆದ್ದರಿಂದ ನಾನೇನು ಹೇಳ್ತೇನೆ ಹೇಳಿದರೆ ನಿಮಗೆ ಈ ಗ್ರಂಥ ಸರಿ ಕಾಣಲಿಲ್ಲ ಸರಿ ಇಲ್ಲ ಅಂತ ಹೇಳಿ ಖಂಡಿಸಿ ಆದರೆ ಅದನ್ನು ನಿಮ್ಮ ಮುಂದಿನ ತಲೆಮಾರುಗಳಿಗಾಗಿ ಕುತೂಹಲಕ್ಕಾಗಿ ಆದರೂ ಕೂಡ ಲೈಬ್ರರಿಯಲ್ಲಿ ಉಳಿಸಿಕೊಳ್ಳಿ ಸುಟ್ಟು ಹಾಕಬೇಡಿ ಯಾಕಂದರೆ ಹಿಟ್ಲರ್ ಜರ್ಮನಿಯಲ್ಲಿ ಇದನ್ನೇ ಮಾಡಿದ್ದ ಜರ್ಮನಿಯಲ್ಲಿ ಹಿಟ್ಲರು ಗ್ರಂಥಗಳನ್ನು ಸುಟ್ಟು ಹಾಕಿದ ಅವನ ಸಿದ್ಧಾಂತಕ್ಕೆ ಹೊಂದದಂತಹ ಗ್ರಂಥಗಳನ್ನು ಸಾವಿರ ಸುಟ್ಟು ಹಾಕಿದ್ದ ಆ ಕಾರಣಕ್ಕೆ ಗ್ರಂಥಗಳು ಪೂರಾ ನಾಶ ಆಗಿ ಹೋಗಲಿಲ್ಲ ಉಳಿದಿದ್ದಾವೆ ಹಿಟ್ಲರ್ ನಾಶ ಆಗಿ ಹೋದ ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ ಇವತ್ತಿನ ನಮ್ಮ ಸಮಾಜದಲ್ಲಿ ಹಲವು ರೀತಿಯ ಜನರು ಹಲವು ರೀತಿಯ ಯೋ ಹಲವು ರೀತಿ ಯೋಚನೆ ಮಾಡುವವರು ಕೆಲವು ಕೆಲವು ಗ್ರಂಥಗಳನ್ನು ಸುಡುವಂಥ ರೀತಿ ಕಾಣ್ತೇವೆ ಮನುಸ್ಮೃತಿಯನ್ನು ಯಾಕೆ ಈ ರೀತಿ ಪರಿಗಣಿಸಬಾರದು ಹೇಳೋದಕ್ಕೆ ನನ್ನ ಒಂದು ಕೆಲವು ಕಾರಣಗಳಿದ್ದಾವೆ ನೋಡಿ ಮನುಸ್ಮೃತಿ ಅನ್ನೋದು ಒಂದು ಗ್ರಂಥ ಅಲ್ಲ ಮನುಸ್ಮೃತಿಯ ಸುಮಾರು ಐವತ್ತಕ್ಕೂ ಹೆಚ್ಚು ಮ್ಯಾನಿಪ್ಟ್ಗಳು ತಾಳೆಗರಿಯ ಪ್ರತಿಗಳು ಸಿಕ್ಕಿದ್ದಾವೆ ಅವುಗಳಲ್ಲಿ ಭಾಳಷ್ಟು ಹಾಳ ನಾಶ ಆಗಿ ಹೋಗಿದ್ದಾವೆ ಉಳ್ಕೊಳ್ಳಿಲ್ಲ ಆದರೆ ನಾಲ್ಕು ಮನುಸ್ಮೃತಿಯ ಪಠ್ಯಗಳು ಮ್ಯಾನಸ್ಕ್ರಿಪ್ಟ್ ಅಧಿಕೃತವಾಗಿ ಸಿಕ್ಕಿದ್ದಾವೆ ಅವುಗಳಲ್ಲಿ ಭಾಳಷ್ಟು ವ್ಯತ್ಯಾಸ ಉಂಟು ಒಂದೇ ಕೃತಿಯಾಗಿ ಇನ್ನೊಂದಿಲ್ಲ ಇದನ್ನು ವಿದ್ವಾಂಸರು ಗಮನಿಸಿದ್ದಾರೆ ನಾವೀಗ ಹೇಳುವಂತಹ ಮನುಸ್ಮೃತಿ ಬಂಗಾಳದಲ್ಲಿ ಸಿಕ್ಕಿದಂತಹ ಕಲ್ಕತ್ತಾ ಮ್ಯಾನುಸ್ಕ್ರಿಪ್ಟ್ ಅಂತ ಹೇಳುವಂಥ ಅದು ಮ್ಯಾನುಸ್ಕ್ರಿಪ್ಟ್ ಅದು ಕಲ್ಲೂಕ ಬಟ್ಟನ ಭಾಷೆ ಸಹಿತ ಇರುವಂಥದ್ದು ಈ ಮನುಸ್ಮೃತಿಗೆ ಹಲವು ಮಂದಿ ಭಾಷೆಗಳನ್ನು ಬರೆದಿದ್ದಾರೆ ಆ ಪಠ್ಯ ನಾನು ಮಾಡಲಿಕ್ಕೆ ಹೋಗೋದಿಲ್ಲ ಕಲ್ಲೂಕ ಬಟ್ಟನ ಭಾಷೆ ಸಹಿತ ಇರುವಂತಹ ಪಠ್ಯ ವಿಲಿಯಂ ಜೋನ್ಸ್ ಇಂಗ್ಲೀಷಿಗೆ ಅನುವಾದ ಮಾಡಿದಂಥ ಪಠ್ಯ ಈ ಪಠ್ಯದಲ್ಲಿ ಒಂದು ಸಾವಿರದ ಮೂವತ್ತ ನಾಲ್ಕು ಶ್ಲೋಕಗಳು ಬ್ರಾಹ್ಮಣರಿಗೆ ಮೀಸಲಾಗಿದ್ದಾವೆ ಒಟ್ಟು ಶ್ಲೋಕಗಳು ಎರಡು ಸಾವಿರದ ಆರುನೂರ ಎಂಬತ್ತೈದು ಶ್ಲೋಕಗಳಿದ್ದಾವೆ ಈ ಎರಡು ಸಾವಿರದ ಆರುನೂರ ಎಂಬತ್ತೈದರಲ್ಲಿ ಸಾವಿರದ ಮುನ್ನೂ ಮೂವತ್ತ ನಾಲ್ಕು ಅಂತ ಹೇಳಿದರೆ ಭಾಳಷ್ಟು ಬ್ರಾಹ್ಮಣ ವರ್ಗಕ್ಕೆ ಸಂಬಂಧಿಸಿದ ಇದ್ದಾವೆ ಇನ್ನು ಕ್ಷತ್ರಿಯರಿಗೆ ಸಂಬಂಧಿಸಿದ ಶ್ಲೋಕಗಳು ಒಂಬೈನೂರ ಎಪ್ಪತ್ತೊಂದು ಶ್ಲೋಕಗಳಿದ್ದಾವೆ ನಿಮಗೆ ಈ ಗ್ರಂಥ ಕೊಡುವ ಮಹತ್ವ ಯಾರಿಗೆಷ್ಟೊಂದು ಗೊತ್ತಾಗ್ತದೆ ಉಳಿದಂತಹ ಶ್ಲೋಕಗಳೆಲ್ಲ ವೈಶ್ಯರಿಗೆ ಮತ್ತು ಶೂದರಿಗೆ ಸಂಬಂಧಪಟ್ಟು ನೀವು ಕೇಳ್ಬೋದು ಈ ತಾರತಮ್ಯ ಯಾಕೆ ಅಂತ ಅಲ್ಲ ತಾರತಮ್ಯ ಯಾಕೆ ಒಂದು ಅಲ್ಲ ಅದಕ್ಕೊಂದು ಕಾರಣ ಇದೆ ಏನು ಹೇಳ್ತಾರೆ ಅಂದರೆ ಆಗಿನ ಕಾಲದಲ್ಲಿ ಪ್ರೀಸ್ಲಿ ಕ್ಲಾಸ್ನ ಹಿತಾಸಕ್ತಿಗಳನ್ನು ವೈದಿಕ ಶಾಹಿಯ ಹಿತಾಸಕ್ತಿಗಳನ್ನು ಮತ್ತು ರಾಜಕೀಯ ಅಧಿಕಾರವನ್ನು ರಾಜಕೀಯ ಅಧಿಕಾರ ಇದ್ದದ್ದು ರಾಜರುಗಳ ಕೈಯಲ್ಲಿ ಹೌದು ಬ್ರಾಹ್ಮಣರ ಹಿತಾಸಕ್ತಿ ಅವರ ಕೈಯಲ್ಲಿತ್ತು ಈ ಬ್ರಾಹ್ಮಣರ ಹಿತಾಸಕ್ತಿಗಳನ್ನು ಮತ್ತು ರಾಜಕೀಯ ಅಧಿಕಾರವನ್ನು ಬ್ಯಾಲೆನ್ಸ್ ಮಾಡಲಿಕ್ಕಾಗಿ ಹೀಗೆ ಮಾಡಿರ್ಬೋದು ಅಂತ ವಿದ್ವಾಂಸರು ಹೇಳ್ತಾರೆ ಯಾಕಂದರೆ ನೀವು ಪ್ರಪಂಚದ ಇತಿಹಾಸವನ್ನು ತಗೊಂಡ್ರೆ ಯಾವಾಗಲೂ ಯುದ್ಧ ನಡೆದದ್ದು ಕಾದಾಟ ನಡೆದದ್ದು ಮೂಲತಃ ಪುರೋಹಿತಶಾಹಿ ಮತ್ತು ರಾಜರುಗಳ ಬಗ್ಗೆ ಇಂಗ್ಲೆಂಡಿನಲ್ಲಿ ಇಡೀ ಜಗಳ ಹೋರಾಟ ನಡೆದದು ಚರ್ಚ್ ಆಫ್ ಇಂಗ್ಲೆಂಡ್ ಮತ್ತು ಅಲ್ಲಿಯ ರಾಜರ ನಡುವಿನ ಹೋರಾಟ ಯಾಕಂದರೆ ಮೂಲತಃ ಅಧಿಕಾರ ಇದ್ದದ್ದು ರಾಜನ ಅಲ್ಲ ಮೂಲತಃ ಅಧಿಕಾರ ಇದ್ದದ್ದು ಪುರೋಹಿತನ ಕೈಯಲ್ಲಿ ಜನರಿಗೆ ಮೊದಲು ಅಪೀಲಾದದ್ದು ದೇವರು ಧರ್ಮ ಆಮೇಲೆ ರಾಜ ಬಂದದ್ದು ಆದ್ದರಿಂದ ಇದನ್ನು ನಾವು ಗಮನಿಸಬೇಕು ಮತ್ತು ನೀವು ಬಹುಬಾ ಬಾಹುಳ್ಯ ಬ್ರಾಹ್ಮಣರ ಪರವಾಗಿದ್ದ ಶ್ಲೋಕಗಳಿದೆ ಅಂತ ಅನ್ನೋದರ ಅರ್ಥ ಅದು ಇಡೀ ಗ್ರಂಥವೇ ಆಗಾದರೆ ಬ್ರಾಹ್ಮಣರ ಪರವಾಗಿದೆಯಾ ಅಲ್ಲ ಅದು ಮುಖ್ಯವಾಗಿ ಗಮನಿಸಬೇಕು ಆ ಒಂದು ಸಾವಿರದ ನಾಲ್ಕು ಶ್ಲೋಕಗಳಲ್ಲಿ ಬ್ರಾಹ್ಮಣರಿಗೆ ಸಂಬಂಧಿಸಿ ಹೇಳುವಾಗಲೇ ಬ್ರಾಹ್ಮಣರಿಗೆ ಸಮ ಬ್ರಾಹ್ಮಣರು ವಿರೋಧಿಸಬೇಕಾದಂತಹ ಹಲವಾರು ಅಂಶಗಳನ್ನು ಹೇಳ್ತಾರೆ ಅದಕ್ಕೆ ನಾನು ಸ್ವಲ್ಪ ಹೊತ್ತಿನಲ್ಲಿ ಬರ್ತೇನೆ ಇಷ್ಟು ಮಾತ್ರ ಅಲ್ಲ ಕೆಲವು ವಿದ್ವಾಂಸ ಪ್ರಕಾರ ಈ ಮನುಸ್ಮೃತಿ ಇಷ್ಟೆಲ್ಲ ಹೇಳ್ತದಲ್ಲ ಅದು ಭಯಾನಕವಾದ ಶಿಕ್ಷೆಗಳನ್ನು ಹೇಳ್ತದೆ ತಾರತಮ್ಯ ಉಂಟು ಎಲ್ಲ ಉಂಟು ಇದು ಅನುಷ್ಠಾನಗೊಂಡದ್ದಕ್ಕೆ ಇತಿಹಾಸದಲ್ಲಿ ಬಲವಾದ ಪುರಾವೆಗಳಿಲ್ಲ ಅಂತ ಹೇಳ್ತಾರೆ ಆದರೆ ಒಂದು ಪುರಾವೆ ಏನು ಅಂದರೆ ಮಹಾರಾಷ್ಟ್ರದಲ್ಲಿ ಪೇಶೆಯ ಕಾಲದಲ್ಲಿ ಈ ನಿಯಮದ ಪ್ರಕಾರ ಅಸ್ಪೃಶ್ಯರನ್ನು ಭಾಳ ಹೀನವಾಗಿ ನೋಡಿಕೊಳ್ಳಲಾಗಿತ್ತು ಅವರು ತಮ್ಮ ಬೆನ್ನಿಗೆ ತಮಟೆ ಕಟ್ಕೊಂಡು ತಿರುಗಬೇಕಾಗಿತ್ತು ಅವರು ತಮ್ಮ ಎದೆಯಲ್ಲಿ ಬಾಯಿ ಕೆಳಗಡೆ ಎಂಜಿಲು ಉಗುಳಕ್ಕೆ ಒಂದು ಡಬ್ಬಿ ಕಟ್ಕೊಂಡು ತಿರುಗಬೇಕಾಗಿತ್ತು ಇಂತಹ ಅನಾಗರಿಕ ಅನಾಗರಿಕವಾದಂತಹ ಅಮಾನುಷ ಅಮಾನುಷವಾದಂತಹ ಮನುಷ್ಯನ ಮೂಲಭೂತ ಘನತೆಗೆ ಕುಂದು ಉಂಟು ಮಾಡುವಂತಹ ಘಟನೆಗಳು ನಮ್ಮ ದೇಶದಲ್ಲಿ ನಡೆದಿದ್ದಾವೆ ಅದು ಕಾಲದಲ್ಲಿ ನಡೆದಿರ್ಬೋದು ಅದನ್ನು ಹೇಳ್ತಾರೆ ಆದರೆ ಇತಿಹಾಸ ಉದ್ದಕ್ಕೂ ಎರಡು ಸಾವಿರ ವರ್ಷಗಳ ಕಾಲ ಇದೇ ಗ್ರಂಥದ ನಿಯಮಗಳು ಜಾರಿಯಲ್ಲಿದ್ದವು ಅನ್ನೋದಕ್ಕೆ ಯಾವ ಪುರಾವೆಯು ನಮಗೆ ಇಲ್ಲ ಅಂತ ಕೆಲವು ವಿದ್ವಾಂಸರು ಅಭಿಪ್ರಾಯಪಡ್ತಾರೆ